ಬೆಂಗಳೂರಲ್ಲಂತೂ ಈಗಾಗಲೇ ಕೊರೋನಾ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಇವತ್ತು ಕೂಡ ಆತಂಕ ಇದೆ ಎಷ್ಟು ಬರಬಹುದುಪ್ಪ ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ಬೆಂಗಳೂರು ಲಾಕ್ಡೌನ್ ವಿಸ್ತರಣೆ ಇಲ್ಲ ಲಾಕ್ಡೌನ್ ವಿಸ್ತರಣೆ ಇಲ್ಲ 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 ಈ ವಿಚಾರವನ್ನ ಹೇಳಿರೋದು ಸಿಎಂ ಸಭೆ ಆದ ಬಳಿಕ ಸಚಿವರಾಗಿರುವ ಅಶೋಕ್ ಅವರು ಕೊಟ್ಟಿರುವ ಸ್ಪಷ್ಟನೆ ವಿಸ್ತರಣೆ ಮಾಡಿ ಅಂತ ಯಾರು ಹೇಳಿದ್ರು ನೋಡಿ ಅವರ ವಿರುದ್ಧವೇ ಸಿಎಂ ಗರಂ ಆಗಿದ್ದಾರೆ ಲಾಕ್ಡೌನ್ ವಿಸ್ತರಣೆಯ ಮಾತೆ ಬೇಡ ಅಂತ ಖಡಕ್ ಆಗಿ ಹೇಳಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಲಾಕ್ಡೌನ್ ಬಿಟ್ಟು ಬೇರೆ ಮಾರ್ಗವನ್ನ ಯೋಚನೆ ಮಾಡಿ ಕಂಟ್ರೋಲ್ ಮಾಡುವಂತ ಪರ್ಯಾಯ ಮಾರ್ಗಗಳು ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳಿ ಗರಂ ಆಗಿ ಹೇಳಿದ್ದಾರೆ ಸಿಎಂ ಬಿಎಸ್ ವೈ ಹಿನ್ನೆಲೆಯಲ್ಲಿ ಮೀಟಿಂಗ್ ಆದ ಬಳಿಕ ಆರ್ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಇಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಜ್ಞರ ವರದಿಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು ಈ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಲಾಕ್ ಡೌನ್ ಮಾಡೋದ್ರಿಂದ ಸದ್ಯಕ್ಕೆ ಅದನ್ನ ಪೋಸ್ಟ್ ಪೋನ್ ಮಾಡಬಹುದು ಅಷ್ಟೇ ಆ ಬ್ರೀತಿಂಗ್ ಟೈಮ್ ಏನು ಬೇಕಾಗಿತ್ತು ಅದು ತಗೊಂಡಿದ್ದೀರಿ ಏನು ಈ ಸಂದರ್ಭಕ್ಕೆ ತಕ್ಕಂತೆ ಒಂದು ವಾರ ಇದು ಲಾಕ್ ಡೌನ್ ಅನ್ನು ನಾವು ಮಾಡಿದಿರಿ ಅದು ಸಿಎಂ ಏನು ಘೋಷಣೆ ಮಾಡಿದ್ದಾರೆ ಅದು ಘೋಷಣೆ ಮುಗಿದ ತಕ್ಷಣನೇ ಮುಗಿದಿಂದ ಮಾರನೇ ದಿನದಿಂದ ಆ್ಯಸ್ ಯೂಶುವಲ್ ಹಾಗೆ ಮೊದಲೇ ಹಾಗೆ ಇತ್ತು ಏನೇನು ಕಾನೂನುಗಳಿದ್ವು ಲಾಕ್ ಡೌನು ಓಪನ್ ಆದಮೇಲೆ ಆ ರೀತಿ ಕಾನೂನುಗಳ ಅಡಿಯಲ್ಲಿ ಓಪನ್ ಆಗುತ್ತೆ ಇದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಏನು ಲಾಕ್ಡೌನ್ ಅನ್ನು ಮುಂದುವರಿಸುವಂಥ ಯೋಚನೆ ಸರ್ಕಾರಕ್ಕೆ ಇಲ್ಲ ಒಂದು ವಾರದ ಲಾಕ್ಡೌನ್ ಬಳಿಕ ಯಾವುದೇ ಕಾರಣಕ್ಕೂ ವಿಸ್ತರಣೆ ಮಾಡುವಂತಹ ಯೋಚನೆ ಸರ್ಕಾರದ ಬಳಿ ಇಲ್ಲ ಅನ್ನುವಂತಹ ವಿಚಾರದ ಜೊತೆಗೆ ಕೊರೋನಾ ಟ್ರೀಟ್ಮೆಂಟ್ ಹೆಸರಲ್ಲಿ ದಂಧೆ ಮಾಡ್ತಾ ಇರುವ ಖಾಸಗಿ ಆಸ್ಪತ್ರೆಗಳಿಗೆ ಲಗಾಮ್ ಹಾಕ್ತೀವಿ ಅಂತ ಹೇಳಿದ್ರು ಆರ್ ಅಶೋಕ್ ಹಾಗೇನೆ ಲೆಕ್ಕ ಕೇಳಿದ ಸಿದ್ದರಾಮಯ್ಯ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಟಾಂಗ್ ಕೊಟ್ಟರು ಅವರೇ ನೋಡ್ತಾರೆ ಎನ್ಜಿಒನ ನೋಡಿ ಮಾಹಿತಿಯನ್ನ ನಮ್ಮ ಮೋನಿಶ್ ಮುದ್ಗಲ್ ಇನ್ಚಾರ್ಜ್ ಏನಿದ್ದಾರೆ ಅವ್ರಿಗೆ ನನಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀರಿ ತಪ್ಪಿಸ್ಕೊಳಕಾಗದೆ ಪ್ರೈವೇಟ್ ಆಸ್ಪತ್ರೆಗಳು ತಪ್ಪಿಸ್ಕೊಳಕಾಗದೆ ಇರುವಂತ ವ್ಯವಸ್ಥೆಗಳೇನು ಮಾಡಬೇಕು ಅದನ್ನು ಮಾಡುವಂಥದ್ದು ಇವತ್ತು ಚರ್ಚೆ ಆಗಿದೆ ಇವತ್ತು ಸೊ ಅದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾಳೆ ಅದಕ್ಕೆ ಸಪರೇಟ್ ಒಂದು ಮೀಟಿಂಗ್ ಇದೆ ಹೆಚ್ಚು ಹೆಚ್ಚು ಟೆಸ್ಟ್ಗಳಾಗಬೇಕು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥದ್ದಕ್ಕೆ ಇವತ್ತು ಝೋನ್ಗಳನ್ನು ಮಾಡಿರುವಂಥದ್ದು ಸೊ ಝೋನ್ಗಳಲ್ಲಿ ಹೆಚ್ಚು ಹೆಚ್ಚು ಟೆಸ್ಟ್ ಮಾಡುವಂಥದ್ದಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ನಾವು ಹೇಳಿದ್ದೀರಿ ನಮ್ಗೆ ಎಷ್ಟೆಷ್ಟು ಐ ಸಿ ಯು ಬೆಡ್ಗಳು ಶಾರ್ಟೇಜ್ ಇದೆ ಮತ್ತು ವೆಂಟಿಲೇಟರ್ಸ್ ಶಾರ್ಟೇಜ್ ಇದೆ ಅನ್ನೋದನ್ನು ಹೇಳಿದಿರಿ ಅದಕ್ಕೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಇರ್ಬೋದು ಮೆಡಿಕಲ್ ಕಾಲೇಜುಗಳಲ್ಲಿ ಸರ್ಕಾರದ ಇದರಿಂದನೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಈಗ ಅಂಬೇಡ್ಕರ್ ಕಾಲೇಜಲ್ಲೂ ಕೂಡ ಸೋಮಣ್ಣ ಅವರು ಕೇಳಿದ್ದಾರೆ ಅಲ್ಲಿ ನಾ ಆಡಳಿತ ವರ್ಗ ಜೊತೆನೂ ಮಾತಾಡಿದ್ದೀವಿ ಅಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ ಸೊ ಆ ಥರದ್ದೆಲ್ಲ ನಾಳೆ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡ್ತೀವಿ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು 79A B ಬಗ್ಗೆ ಭಾಳ ಏನೋ ದೊಡ್ಡ ಹಗರಣ ಆಗಿದೆ ಅಂತೇಳಿ ಹೇಳಿದ್ದಾರೆ ಆಮೇಲೆ ಅದೇನೋ ಕೇಸ್ಗಳಿದ್ದವೆಲ್ಲ ಬಿಟ್ಬಿಟ್ಟಿದ್ದಾರೆ ಅದರಿಂದ 10,000 ಕೋಟಿ ಆಗಿದೆ ಅಂತ ಆಪಾದನೆ ಮಾಡಿದ್ದಾರೆ ನಾವು ಬಿಟ್ಟಿರೋರು ಯಾರ್ಯಾರು ಬಲಾಢ್ಯರಿದ್ದರೋ ಅವರು ಇವ್ರ ಕಾಲದಲ್ಲೇ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ಟವ್ರು ಯಾರಿಗೆ ಶಕ್ತಿ ಇಲ್ಲ ಯಾರಿಗೆ ಎಸಿ ಹತ್ರ ಕ್ಲಿಯರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರ ಕೇಸ್ಗಳು ಮಾತ್ರ ಉಳಿದಿರೋದು ವಿಧಾನಸಭೆ ಅಧಿವೇಶನ ನಡೀಬೇಕಾದ್ರೆ ಅವ್ರ ಪಾರ್ಟಿ ಪ್ರೆಸಿಡೆಂಟೇ 79A B ತೆಗಿರಿ ಅಂತ ಹೇಳಿರೋದು ಅಸೆಂಬ್ಲಿ ದಾಖಲೆಗಳಲ್ಲಿದೆ ಇದು ಒಂಥರ ಶೋ ಪೀಸ್ಗೆ ಹೇಳೋ ಥರ ಆಗಬಾರ್ದು ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಈಗ ಸಿಎಂ ಅವರ ಸಭೆ ಆದ ಬಳಿಕ ಒಂದಷ್ಟು ವಿಚಾರಗಳನ್ನ ಅಶೋಕ್ ಅವರೇ ಹೇಳಿದ್ದಾರೆ ಲಾಕ್ಡೌನ್ ವಿಸ್ತರಣೆ ಇಲ್ಲ ಅನ್ನೋದ್ರ ಜೊತೆಗೆ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿಯಾಗಿ ವಸೂಲಿ ಮಾಡ್ತಾ ಇದೆ ಅಂತ ಹೇಳಿ ಒಟ್ಟಾರೆ ಈಗ ಸದ್ಯಕ್ಕೆ ಯಾವ್ಯಾವ ಡಿಸಿಷನ್ ಗಳನ್ನ ತೆಗೆದುಕೊಳ್ಳಲಾಗಿದೆ ನವಿತಾ ಮುಖ್ಯವಾಗಿ 4-5 ವಿಚಾರಗಳ ಬಗ್ಗೆ ನಿರ್ಧಾರವನ್ನ ಇವತ್ತು ಸಭೆಯಲ್ಲಿ ಕೈಗೊಳ್ಳಲಾಗಿದೆ
ಮುಖ್ಯವಾಗಿ ಈಗಾಗಲೇ ಖಾಸಗಿ ಆಸ್ಪತ್ರೆಗಳಲ್ಲಿ ಇನ್ನೂ ಕೂಡ ಬೆಡ್ಗಳನ್ನ ಸಿಗ್ತಾ ಇಲ್ಲ. ಖಾಸಗಿ ಪ್ರಮುಖವಾಗಿ ಕೊರೋನಾ ಪೇಷಂಟ್ಗಳಿಗೆ ಆ ಬೆಡ್ಗಳಿಗೆ ಅಲ್ಲಿ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದ ಎದುರು ಕೂಡ ಒಬ್ಬ ಕೊರೋನಾ ಪೇಷಂಟ್ ಅವರು ಫ್ಯಾಮಿಲಿ ಸಮೇತ ಬಂದು ನರಾಟ ಅನುಭವಿಸಿದ್ರು, ಜೊತೆಗೆ ಬೆಡ್ ಕೊಡಬೇಕು ಅಂದು ಮುಖ್ಯಮಂತ್ರಿ ಬಳಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಈ ಒಂದು ವಿಚಾರವೂ ಕೂಡ ಇವತ್ತು ಚರ್ಚೆ ಮಾಡಿರುವಂತದ್ದು. ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳು ಜೊತೆಗೆ ಮೆಡಿಕಲ್ ಆಸ್ಪತ್ರೆ ಅವರು ಏನು ಈ ಹಿಂದೆ ಮಾತನ್ನ ಕೊಟ್ಟಿದ್ರು ಅಂದ್ರೆ 5000 ಬೆಡ್ಗಳನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಅಷ್ಟು ಪ್ರಮಾಣದಲ್ಲಿ ಇನ್ನೂ ಕೂಡ ಖಾಸಗಿ ಬೆಡ್ಗಳನ್ನ ಇನ್ನು ಕೊಟ್ಟಿಲ್ಲ. ಈ ಒಂದು ವಿಚಾರವಾಗಿ ಇವತ್ತು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಮುಂದಿನ ದಿನಗಳಲ್ಲಿ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳೋದಕ್ಕೆ ಇವತ್ತು ಸರ್ಕಾರ ಚಿಂತನೆ ಮಾಡಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಸಂಬಂಧಪಟ್ಟಂತಹ ಸಚಿವರುಗಳು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಈ ಬಗ್ಗೆ ಮೀಟಿಂಗ್ ಅನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾದಂತಹ ಆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಆರಕ್ಷಕ ಅವರು ಮುಂದಾಗಿರುವಂತದ್ದು. ಈಗಾಗಲೇ 5000 ಬೆಡ್ ಕಳೆದಿರುವಂತದ್ದು, ಎಲ್ಲ ಒಂದ್ ಕಡೆ 2500 ಮಾತ್ರ ಕೊಡಲಾಗಿದೆ ಅನ್ನುವಂಥದ್ದು. ಇನ್ನು ಉಳಿದಿರ್ತಕ್ಕಂಥ ಏನು ಕೊರೋನಾ ಲಕ್ಷಣ ಇಲ್ದಿರುವಂತವರಿಗೂ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡ್ತಾ ಇದಾರೆ. ಈ ಮೂಲಕವಾಗಿ ಲಕ್ಷಗಟ್ಟಲೆ ಹಣವನ್ನು ವಸೂಲಿ ಮಾಡ್ತಾ ಇದಾರೆ. ಹೀಗಾಗಿ ಮೊದಲು ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕು, ಮತ್ತೆ ಕೊರೋನಾ ಇರುವಂತವ್ರು ಮಾತ್ರ ಅಡ್ಮಿಟ್ ಮಾಡ್ಕೋಬೇಕು. ಮತ್ತೆ ಲಾಕ್ಡೌನ್ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು. ಆದ್ರೆ ಅಂತಿಮವಾಗಿ ಲಾಕ್ಡೌನ್ ಬಗ್ಗೆ ಯಾವುದೇ ರೀತಿಯಾದ ತೀರ್ಮಾನ ಕೈಗೊಂಡಿಲ್ಲ. ಪ್ರಮುಖವಾಗಿ ಉಸ್ತುವಾರಿ ಸಚಿವರುಗಳು ಅಷ್ಟೇ ಸಲಹೆಯನ್ನು ಕೊಟ್ಟರು, ಆದ್ರೆ ಅಂತಿಮವಾಗಿ ಮುಖ್ಯಮಂತ್ರಿ ಈ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ನವಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬೆಮ್ಸ್ ನಿರ್ಲಕ್ಷ್ಯಕ್ಕೆ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದು 3 ದಿನದಿಂದ ಚಿಕಿತ್ಸೆಯನ್ನೇ ಕೊಟ್ಟಿಲ್ಲ ಸಿಬ್ಬಂದಿ. ಕೊರೋನಾ ಸೋಂಕಿತ ಹಿನ್ನೆಲೆಯಲ್ಲಿ ಅಮಾನವೀಯವಾಗಿ ಸಾವನ್ನಪ್ಪಿದ್ದಾರೆ. ಬಿಮ್ಸ್ ನಿರ್ಲಕ್ಷ್ಯಕ್ಕೆ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ದು 3 ದಿನದಿಂದ ಚಿಕಿತ್ಸೆ ಕೊಟ್ಟೇ ಇಲ್ಲ ಅಲ್ಲಿ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈಗ ಬೆಡ್ ಇಲ್ಲದೆ ಕೆಳಗೆ ಬಿದ್ದು ಈ ವೃದ್ಧ ಒದ್ದಾಡ್ತಾ ಇದ್ರು. ನರ್ಸ್ ಡಾಕ್ಟರ್ಸ್ ಯಾರು ಕೂಡ ಕೇರ್ ಮಾಡಿಲ್ಲ, ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆ ನಿರ್ಲಕ್ಷ್ಯಕ್ಕೆ ವೃದ್ಧ ಈಗ ಬಲಿಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅಥಣಿ ತಾಲೂಕಿನ ವೃದ್ಧ ಕೊನೆ ಉಸಿರು ಎಳೆದಿದ್ದಾರೆ. ಯಾವ ರೀತಿಯಾದಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿತ್ತು ಅನ್ನುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಕೆಳಗೆ ಮಲಗಿಸಲಾಗಿದೆ, ಅಲ್ಲಿ ಬೆಡ್ ನಿಂದ ಕೆಳಗೆ ಅಲ್ಲಿ ಬಿದ್ದಿದ್ದಾರೆ. ಈತ ಇಲ್ಲಿ ರೋಗಿ ಆದ್ರೂ ಕೂಡ ಯಾರು ಕೇರ್ ಮಾಡಿಲ್ಲ. ಅಲ್ಲಿ ರೋಗಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂತಹ ಒಂದು ಸಣ್ಣ ಕಾಳಜಿ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಹಾಸ್ಪಿಟಲ್ ನಲ್ಲಿ ಕೊರೋನಾ ಸೋಂಕಿತನ ಅಮಾನವೀಯ ಸಾವು ಸಂಭವಿಸಿದೆ. ಯಾಕಂದ್ರೆ 3 ದಿನಗಳಿಂದಲೂ ಕೂಡ ಹಾಸ್ಪಿಟಲ್ ಗೆ ಅಡ್ಮಿಟ್ ಆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಸೋಂಕಿತರಿಗೆ ಚಿಕಿತ್ಸೆಯನ್ನ ಕೊಡುವಂತಹ ವಿಚಾರವನ್ನೇ ಅಲ್ಲಿನ ಹಾಸ್ಪಿಟಲ್ ನವರು ಮಾಡಿಲ್ಲ. ನರಳಾಡಿ ವೃದ್ಧ ಪ್ರಾಣ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಈ ಆಸ್ಪತ್ರೆಯ ವಿರುದ್ಧ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಕಾದು ನೋಡಬೇಕಾಗುತ್ತೆ. 3 ದಿನಗಳಿಂದ ಕೂಡ ಕೊರೋನಾ ಸೋಂಕಿತ ಚಿಕಿತ್ಸೆಗೂ ಕೂಡ ಅಲ್ಲಿ ಕೊಡುವಂತಹ ಪ್ರಯತ್ನವನ್ನ ಸೋಂಕಿತನಿಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಬೆಮ್ಸ್ ಆಸ್ಪತ್ರೆಯ ಇದು ಘಟನೆ, ಬೆಡ್ ಇಲ್ಲದೆ ಕೆಳಗೆ ಬಿದ್ದು ವೃದ್ಧ ಅಲ್ಲಿ ನರಳಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸಿಬ್ಬಂದಿಗೆ ಕೊನೆಗೂ ಕೂಡ ಮಾನವೀಯತೆ ಕಾಣಿಸ್ಲೇ ಇಲ್ಲ, ಜೊತೆಗೆ ಆ ವೃದ್ಧ ಯಾವ ರೀತಿಗೆ ನರಳಾಡ್ತಾ ಇದ್ರು, ಒಂದು ಚಿಕಿತ್ಸೆ ಕೊಡಬೇಕು ಅನ್ನುವಂತಹ ಯೋಚನೆನೂ ಬಂದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಈ ವೃದ್ಧರ ಸಂಬಂಧಿಯಾಗಿರುವಂತಹ ಕಿರಣ್ ಕಾಂಬ್ಳಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಕಾಂಬ್ಳಿ ಅವರು, ಯಾವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು ಅವ್ರನ್ನ? ಸರ್, 5:30 ಬೆಳಗ್ಗೆ. ಯಾವಾಗ? 5:30. ಅಂದ್ರೆ ಯಾವಾಗ ಮಾಡಿರೋದು ಹಾಸ್ಪಿಟಲ್ ಅಡ್ಮಿಟ್? ಸೋಮವಾರ. ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು, ಬಿಮ್ಸ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಎಷ್ಟು ವರ್ಷ ಆಗಿತ್ತು ಕಿರಣ್ ಅವರೇ? 65 ವರ್ಷ. ಓಕೆ, ಈಗ ಬೆಡ್ ಇಂದ ಕೆಳಗ್ ಬಿದ್ದಿರುವ ದೃಶ್ಯ ಎಲ್ಲ ನೋಡಿದ್ವಿ. ಅವ್ರಿಗೆ ಪಾಸಿಟಿವ್ ಬಂದ್ರೆ ಯಾರು ಕೂಡ ಅವ್ರ ಜೊತೆ ಇರೋದಕ್ಕಿಲ್ಲ ಅಂತ ಹೇಳಿ, ಹೇಗೆ ಯಾವ ರೀತಿಯಾಗಿ ಯಾರಾದ್ರೂ ನೋಡ್ಕೊಳ್ಳೋದಕ್ಕೆ ಏನಾದ್ರೂ ವ್ಯವಸ್ಥೆ ಇತ್ತಾ? ಇಲ್ರಿ ಮೇಡಮ್, ಇಲ್ರಿ ಯಾವುದೇ ರೀತಿ ಸೌಲಭ್ಯ. ಪಾಸಿಟಿವ್ ಬಂದ್ರೆ ಡಾಕ್ಟರ್ಗಳು ಅಲ್ಲಿ ವ್ಯವಸ್ಥೆ ಮಾಡ್ಲಕ್ಕಂದ್ರೆ ಎಲ್ಲ ದವಾಖಾನೆಗೆ ಹೋಗಿದ್ರು ಮೇಡಮ್. ಅಲ್ಲಿ ಹಾಸ್ಪಿಟಲ್ ಹೋಗಿದ್ರಿ,
ಮನೆ ಬಿಡಬೇಕಿಲ್ರಿ ಅಂತ ಟೈಪ್ ಇತ್ತಂದ್ರೆ ಅದಕ್ಕೆ ಹಾಸ್ಪಿಟಲ್ ಹೋಗಿದ್ರಿ ಅಂತ ಇಲ್ಲಿ ಕೊಲ್ಲಕ್ ಹೋಗಿದ್ರಿ ಅಂದ್ರೆ ಹಾಸ್ಪಿಟಲ್ಗೆ ಅಲ್ಲಿ ದೇವ್ರ ಡಾಕ್ಟರ್ ದೇವ್ರತ್ನ ಕರ್ಕೊಂಡು ಹೋಗಿರ್ತಾರಲ್ರಿ. ನಿಜ 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 ನಿಜ್ ಉತ್ತರವನ್ನ ಕೊಡಬೇಕಾಗತ್ತೆ, ಜೊತೆಗೆ ಆರೋಗ್ಯ ಇಲಾಖೆ ಉತ್ತರವನ್ನ ಕೊಡಬೇಕಾಗತ್ತೆ. ಇದರ ಬಗ್ಗೆ ಥ್ಯಾಂಕ್ ಯು ಕಿರಣ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ. ಆರೋಗ್ಯ ರಕ್ಷಕರಲ್ಲಿ ಸತ್ತು ಹೋಯ್ತಾ ಮಾನವೀಯತೆ ಅನ್ನುವ ಪ್ರಶ್ನೆ ಇದೆ. ತುಂಬು ಬಸುರಿಯ ಸಂಕಟ ಇವರ ಕಣ್ಣಿಗೆ ಕಾಣ್ಲಿಲ್ವಾ? ಹೆರಿಗೆ ನೋವು ಬಂದ್ರು ಕೂಡ ಚಿಕಿತ್ಸೆ ಕೊಡೋದಕ್ಕೆ ಮೀನಾ ಮೇಷವನ್ನ ಎಣಿಸಲಾಗಿದೆ. ಇದು ಪಶ್ಚಿಮ ಬಂಗಾಳ ಮೂಲದ ಆನೇಕಲ್ ನಿವಾಸಿಯ ಗೋಲ್. ಹೆರಿಗೆ ನೋವು ಬಂದಿದೆ ಆದ್ರೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಮೀನಾ ಮೇಷವನ್ನ ಎಣಿಸ್ತಾ ಇದೆ. ಇಂತಹ ಸಿಚುವೇಶನ್ ಅಲ್ಲೂ ಕೂಡ ಮೀನಾ ಮೇಷ ಎಣಿಸ್ತಾರಾ ಅನ್ನುವ ಪ್ರಶ್ನೆ ಇದೆ. ಪಶ್ಚಿಮ ಬಂಗಾಳ ಮೂಲದ ಆನೇಕಲ್ ನಿವಾಸಿ ಅಲ್ಲಿ ಕಷ್ಟಪಡ್ತಾ ಇದ್ರು. ಪತ್ನಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅವರ ಗಂಡ ಅಲೆದಾಟವನ್ನ ಮಾಡಿದ್ದಾರೆ. ಆನೇಕಲ್ ನಿಂದ ಆಂಬ್ಯುಲೆನ್ಸ್ ನಲ್ಲಿ ವಾಣಿ ವಿಲಾಸ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ವಾಣಿ ವಿಲಾಸ್ಗೆ ಕರೆತಂದ್ರು ಕೂಡ ಅಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ. ಟ್ರೀಟ್ಮೆಂಟ್ ಕೊಡದೇನೆ ವಾಪಸ್ ಕಳುಹಿಸಿದೆ ಆಡಳಿತ ಮಂಡಳಿ. ಸದ್ಯ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗ ಹಾಸಿಗೆಯನ್ನ ನೀಡಲಾಗಿದೆ. ಅಲ್ಲಿ ಕೂತು ನರಳಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರ. ತುಂಬು ಗರ್ಭಿಣಿಯ ಸಿಚುವೇಶನ್ ಹೇಗಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇಂತಹ ಕ್ರಿಟಿಕಲ್ ಸಿಚುವೇಶನ್ ನಲ್ಲೂ ಕೂಡ ಆಸ್ಪತ್ರೆಯವರು ಮಾಡಿರುವಂತಹ ಒಂದು ಘಟನೆಗಳಿದೆಯಲ್ಲ, ಯಾರು ಕೂಡ ಸೇರಿಸಿಕೊಳ್ಳಲ್ಲ ಅಂತವಂತಹ ವಿಚಾರಗಳಿದೆಯಲ್ಲ, ಇದುವೇ ಅಮಾನವೀಯ ಅನ್ನೋದು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ಈಗ ಕೊರೋನಾ ಸಂದರ್ಭದಲ್ಲಿ ಯಾರನ್ನ ಕೂಡ ಆಸ್ಪತ್ರೆಯವರು ನೋಡೋದೇ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಸಿಗುತ್ತೆ. ತುಂಬು ಗರ್ಭಿಣಿನೂ ಕೂಡ ಆಸ್ಪತ್ರೆಯಲ್ಲಿ ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ರೆ ಏನ್ ಕತೆ ಅಂತ. ಈಗ ಹೇಗಿದೆ ಅವ್ರ ಸಿಚುವೇಶನ್, ಎಲ್ಲಿ ಈಗ ಟ್ರೀಟ್ಮೆಂಟ್, ಈಗ ಎಲ್ಲಿ ಅವರನ್ನ ಈಗಾಗಲೇ ಅಡ್ಮಿಟ್ ಮಾಡ್ಕೊಳ್ಳಲಾಗಿದೆ? ನವಿತಾ, ಈ ಗರ್ಭಿಣಿಯನ್ನ ಮೊದಲು ವಾಣಿ ವಿಲಾಸ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗಿತ್ತು. ಆದ್ರೆ ಅಲ್ಲಿ ಬೆಡ್ ಗಳು ಕಂಪ್ಲೀಟ್ ಆಗಿ ಫುಲ್ ಆಗಿದೆ. ನಮ್ಮಲ್ಲಿ ನಮ್ಮ ಹತ್ರ ಸ್ಪೇರ್ ಬೆಡ್ ಇಲ್ಲ ಅಂತ ಅವ್ರು ಹೇಳಿ ಅಲ್ಲಿಂದ ರವಾನೆ ಮಾಡ್ಬಿಡ್ತಾರೆ. ಸೊ ಅವರು ಕಳಿಸಿದ ನಂತರ ನಿಯರೆಸ್ಟ್ ಅಂತ ಯಾವ ಆಸ್ಪತ್ರೆ ಇದೆ ಅಂತ ಹುಡುಕಿ ನಂತರ ಅವರು ಜಯನಗರದಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿರುವಂತದ್ದು. ಅಲ್ಲಿ ಹೋಗಿ ಆ ಗರ್ಭಿಣಿ ಆ ವಿಡಿಯೋದಲ್ಲಿ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ, ಪಾಪ ಆಕೆ ಮೋಸ್ಟ್ಲಿ ಲೇಬರ್ ಪೇನ್ ಸ್ಟಾರ್ಟ್ ಆಗಿರ್ಬೋದು. ನರಳ್ತಾ ಇದಾರೆ ಅವರು, ಒಂದು ಕಡೆ ಭಯ, ಮತ್ತೊಂದು ಕಡೆ ಆತಂಕ, ಮತ್ತೊಂದು ಕಡೆ ನೋವು. ಇಂತ ಒಂದು ಪರಿಸ್ಥಿತಿಯಲ್ಲಿ ಆಕೆ ಒದ್ದಾಡ್ತಾ ಇದಾರೆ. ಈಗ ಏನು ಜಯನಗರ ಆಸ್ಪತ್ರೆಯ ವೈದ್ಯರು ಬಂದು ಅವರನ್ನ ನೋಡ್ತಾ ಇದಾರೆ ಅಂತ ಗೊತ್ತಾಗಿದೆ. ಸೊ ಆದ್ರೂ ಅವ್ರಿಗಿನ್ನು ಎಕ್ಸಾಕ್ಟ್ ಆಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೇಕಾ ಅಥವಾ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಇನ್ನು ನಿರ್ಧಾರ ಆಗಿಲ್ಲ. ಸದ್ಯಕ್ಕೆ ಆ ಗರ್ಭಿಣಿ ಸ್ತ್ರೀಯನ್ನ ವೈದ್ಯರು ಬಂದು ನೋಡಿದ್ದಾರೆ, ಆಕೆಯ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಜಯನಗರ ಸಾರ್ವಜನಿಕ ಆಸ್ಪತ್ರೆ ಕೂಡ ಕಂಪ್ಲೀಟ್ ಕೋವಿಡ್ ಆಸ್ಪತ್ರೆ ಆಗಿದೆ. ಸೊ ಅಲ್ಲಿ ಕೋವಿಡ್ ಅಲ್ಲದೆ ಇದ್ದವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ. ಸೊ ಈ ಮಹಿಳೆಯ ಒಂದು ಕೋವಿಡ್ ಪರೀಕ್ಷೆನ ಕೂಡ ತುರ್ತಾಗಿ ಮಾಡೋದ್ರ ಬಗ್ಗೆ ಆಲೋಚನೆಗಳು ಮಾಡ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಕೊರೋನಾಗೆ ಬ್ರೇಕ್ ಹಾಕಿದ್ ಹೇಗೆ, ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಿದ್ರು, ಇದುವೇ ಬಹಳ ಇಂಟ್ರೆಸ್ಟಿಂಗ್. ಹಾಗೆ ಅಚ್ಚರಿಯ ಸುದ್ದಿ, ಸವಾಲನ್ನ ಸ್ವೀಕರಿಸಿ ಗೆದ್ದಿದೆ ಚೆನ್ನೈ. ಲಾಕ್ಡೌನ್ ನಿಂದಾಗಿ ಕೊರೋನಾಗೆ ಕಡಿವಾಣವನ್ನ ಹಾಕಲಾಗಿದೆ. ಇದೇ ರೀತಿಯಾದಂತಹ ಒಂದು ಉಪಾಯವನ್ನ ಮಾಡಲಾಗಿತ್ತು, ಲಾಕ್ಡೌನ್ ಅನ್ನ ಮಾಡಿ ಕೊರೋನಾವನ್ನ ಗೆದ್ದಿದೆ ಚೆನ್ನೈ. ಆ ಒಂದು ಚೆನ್ನೈಯ ಸ್ಟ್ರಾಟಜಿ ಏನು, ನಿಮ್ಮ ನ್ಯೂಸ್ 18 ನಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ಲಾಕ್ಡೌನ್ ನಿಂದಾಗಿ ಕೊರೋನಾವನ್ನ ಕಂಟ್ರೋಲ್ ಮಾಡಿದ್ದು ಹೇಗೆ, ಕಠಿಣ ಲಾಕ್ಡೌನ್ ನಿಯಮಗಳನ್ನ ಜಾರಿ ಮಾಡಲಾಯಿತು, ಅಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಯಾವ ರೀತಿಯಾಗಿ ಅಲ್ಲಿ ಸಹಕಾರಿ ಆಯ್ತು ಅನ್ನೋದನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಲಾಕ್ಡೌನ್ ನಿಂದಾಗಿ ಕೊರೋನಾವನ್ನೇ ಕಂಟ್ರೋಲ್ ಮಾಡಲಾಯಿತು, ಈಗ ಬೆಂಗಳೂರಲ್ಲಿ ಲಾಕ್ಡೌನ್ ಅನ್ನ ಮಾಡಲಾಗಿದೆಯಲ್ಲ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಲಾಗಿದೆಯಾ, ಆ ಒಂದು ವಿಚಾರವನ್ನ ಇಟ್ಕೊಂಡೇ ಕೊರೋನಾ ಕಂಟ್ರೋಲ್ ಮಾಡಲಾಗಿದೆ. ಕಠಿಣ ಲಾಕ್ಡೌನ್ ನಿಯಮಗಳನ್ನ ಜಾರಿ ಮಾಡಲಾಗಿದ್ದು ಕೂಡ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿ ಆಯ್ತು ಅನ್ನೋದು. ಇನ್ನು ಯಾವ ರೀತಿಯಾಗಿ ಮಾನಿಟರಿಂಗ್ ಆಯ್ತು ಅದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಮಾನಿಟರಿಂಗ್ ಅನ್ನ ಯಾವ ರೀತಿಯಾಗಿ
ಇಡಲಾಯಿತು ಚೆನ್ನೈನ 81 ಮಾರುಕಟ್ಟೆಗಳ ಮೇಲೆ ನಿಗಾವನ್ನ ಇಡಲಾಯಿತು ಸಿಸಿಟಿವಿಗಳ ಮೂಲಕ ಎಲ್ಲದರ ಮೇಲೆ ಕೂಡ ನಿಗಾವನ್ನ ಇಡುವಂತ ಪ್ರಯತ್ನವನ್ನ ಆಯಿತು ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಧಾರಣೆ ಆಗಿದ್ಯಾ ಇಲ್ವಾ ಮಾಸ್ಕ್ ಧಾರಣೆ ಅಂತ ಕಂಪ್ಲೀಟ್ ಆಗಿ ಕಡ್ಡಾಯವನ್ನ ಮಾಡಲಾಯಿತು ಸಾಮಾಜಿಕ ಅಂತರ ಪಾಲನೆಯ ಮೇಲೆ ಕೂಡ ಅಲ್ಲಿ ನಿಗಾವನ್ನ ವಹಿಸಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಯಾವ ರೀತಿಗೆ ಎಫೆಕ್ಟ್ ಆಯಿತು ಹಾಗಾದ್ರೆ ಅಂತ ನೋಡೋದಾದ್ರೆ ಪರಿಣಾಮಕಾರಿಯಾಗಿ ಪತ್ತೆ ಕಾರ್ಯವನ್ನ ಮಾಡಲಾಗಿರುವಂತದ್ದು ಹೇಗೆ ಕೊರೋನಾ ಹರಡುವ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಯಿತು ಲಕ್ಷಣಗಳೇ ಇಲ್ಲದ ರೋಗಿಗಳನ್ನು ಐಸೋಲೇಷನ್ ಮಾಡಲಾಯಿತು ಮನೆ ಮನೆಗಳಿಗೂ ಸ್ವಯಂ ಸೇವಕರನ್ನ ನೇಮಕ ಮಾಡಲಾಯಿತು ಅಲ್ಲಿ ಹೋಗಿ ಯಾವ ರೀತಿ ಸಿಚುಯೇಷನ್ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋದಿಕ್ಕೆ ಅಲ್ಲಿ ಸ್ವಯಂ ಸೇವಕರನ್ನ ನೇಮಕ ಮಾಡಲಾಯಿತು ಆಲ್ಮೋಸ್ಟ್ 12,000 ಸ್ವಯಂ ಸೇವಕರಿಂದ ಆರೋಗ್ಯ ಮಾಹಿತಿಯನ್ನ ಚೆನ್ನೈನಲ್ಲಿ ಪಡೆಕೊಳ್ಳಲಾಯಿತು ಎನ್ಜಿಒ ಆಗಿರಬಹುದು ಸ್ವಯಂ ಸೇವಕರ ಸಹಕಾರದಿಂದನೇ ಅಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಆಯಿತು ಯಾವ ರೀತಿಯಾಗಿ ಶಿಬಿರಗಳನ್ನು ಮಾಡಲಾಯಿತು ಅನ್ನುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಚೆನ್ನೈ ನಗರದಾದ್ಯಂತ ಜ್ವರ ತಪಾಸಣಾ ಶಿಬಿರಗಳನ್ನು ಮಾಡಲಾಯಿತು ಈಗ ಫೀವರ್ ಕ್ಲಿನಿಕ್ ಗಳನ್ನು ಇಲ್ಲಿ ಮಾಡಲಾಗಿದೆಯಲ್ಲ ಅದೇ ರೀತಿಯಾಗಿ ಚೆನ್ನೈ ನಗರದಾದ್ಯಂತ ಜ್ವರ ತಪಾಸಣಾ ಶಿಬಿರದ ಜೊತೆಗೆ ಕೋವಿಡ್ ಪತ್ತೆ ಹಚ್ಚೋದಕ್ಕೆ ಶಿಬಿರಗಳು ಸಹಕಾರಿಯಾದವು ಪ್ರತಿದಿನವೂ 500ಕ್ಕೂ ಹೆಚ್ಚು ಶಿಬಿರಗಳನ್ನು ಮಾಡಲಾಯಿತು 18,127 ಜ್ವರ ತಪಾಸಣಾ ಶಿಬಿರಗಳನ್ನು ಅಲ್ಲಿ ಆಯೋಜನೆ ಮಾಡಲಾಯಿತು 11,25,311 ಜನರನ್ನ ಅಲ್ಲಿ ತಪಾಸಣೆ ಮಾಡಲಾಯಿತು ಅದೇ ಕಾರಣಕ್ಕಾಗಿ ಅಲ್ಲಿ ಕಂಟ್ರೋಲ್ಗೆ ಬರೋದಕ್ಕೆ ಇವೆಲ್ಲ ಮಾರ್ಗಗಳನ್ನು ಅನುಸರಿಸಲಾಯಿತು ಇನ್ನು ಕೊರೋನಾದ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಚೆನ್ನೈನಲ್ಲಿ ಕ್ಷಿಪ್ರವಾಗಿ ಸಾಗಿದೆ ಕೊರೋನಾ ಟೆಸ್ಟ್ ಈಗ ಇಲ್ಲಿ ಆಂಟಿಜೆನ್ ಕಿಟ್ಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡುವಂತಹ ಪ್ರಯತ್ನ ಮಾಡ್ತಿದಾರಲ್ಲ ಸೊ ಪ್ರತಿನಿತ್ಯವೂ ತಪಾಸಣೆ ರೋಗಿಗಳ ಪತ್ತೆಯನ್ನ ಮಾಡಲಾಯಿತು ಪ್ರತಿದಿನವೂ 10,000ಕ್ಕೂ ಅಧಿಕ ಪರೀಕ್ಷೆಗಳನ್ನ ಕೂಡ ಮಾಡಲಾಗಿದೆ ಚಿಕಿತ್ಸಾ ವಿಧಾನ ಹೇಗೆ ಅಂತ ನಾವು ನೋಡೋದಾದ್ರೆ ಚೆನ್ನೈನಲ್ಲಿ ಕೋವಿಡ್ ರೋಗಿಗಳಿಗೆ ಯೋಗ ಆಗಿರ್ಬೋದು ನ್ಯಾಚುರೋಪತಿಯ ಚಿಕಿತ್ಸೆಯನ್ನ ನೀಡಲಾಯಿತು ಅಲೋಪತಿಯ ಟ್ರೀಟ್ಮೆಂಟ್ ಜೊತೆ ಜೊತೆಗೇನೆ ಯೋಗವನ್ನ ಮಾಡುವುದರ ಮೂಲಕ ಕಂಟ್ರೋಲ್ ತರೋದಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂತಹ ಚಿಕಿತ್ಸೆ ನೀಡಲಾಯಿತು ಗಿಡಮೂಲಿಕೆಗಳ ಜ್ಯೂಸ್ ಆಗಿರ್ಬೋದು ಆರೋಗ್ಯಯುತ ಪೌಷ್ಟಿಕಾಂಶಯುತ ಆಹಾರವನ್ನ ಕೊಡಲಾಯಿತು ಹಬೆಯ ಚಿಕಿತ್ಸೆಯನ್ನ ಅವರಿಗೆ ನೀಡಲಾಯಿತು ಔಷಧ ದ್ರವ್ಯಗಳ ಚಿಕಿತ್ಸೆಯನ್ನ ಅಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ನೀಡಲಾಯಿತು ಇದು ಬಹಳ ಎಫೆಕ್ಟಿವ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸಿತು ಅನ್ನೋದನ್ನ ಈಗಾಗಲೇ ತಜ್ಞರು ಕೂಡ ಹೇಳಿದ್ದಾರೆ ಹಾಗಾಗಿ ಚೆನ್ನೈನ ವಿಚಾರವನ್ನ ನೋಡಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಇವೆಲ್ಲ ಸಾಧ್ಯ ಆಯಿತು ಅಂತ ಹೇಳಿ ಯಾವ ರೀತಿಯಾಗಿ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಮಾದರಿ ಉಪಯುಕ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಆಕಾಶ ಆಸ್ಪತ್ರೆಯ ಕಮ್ಯುನಿಟಿ ಮೆಡಿಸಿನ್ ಎಚ್ಒಡಿ ಆಗಿರುವಂತಹ ಡಾಕ್ಟರ್ ಸುನಿಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಸುನಿಲ್ ಅವರೇ ಈಗ ನಾವು ಕೂಡ ಒಂದೊಂದು ವಿಧಾನವನ್ನ ಇಲ್ಲಿ ಅನುಸರಿಸ್ತಾ ಇದ್ದೀವಿ ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಕೆಲವು ಕಷಾಯಗಳಾಗಿರಬಹುದು ಅಂತ ಹೇಳಿ ಸೊ ಈಗ ಚೆನ್ನೈ ಮಾದರಿ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತೀರಿ ಚೆನ್ನೈ ಮಾದರಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವರು ಆಕ್ಚುಲಿ ಟೆಸ್ಟಿಂಗ್ ನ ತುಂಬಾ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರು ಓಕೆ ಒಂದು ಫೀವರ್ ಕ್ಲಿನಿಕ್ ಸ್ಟ್ರೆಂಥನ್ ಮಾಡ್ಬಿಟ್ಟು ಟೆಸ್ಟಿಂಗ್ ನ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರು ಸೊ ಹಂಗಾಗಿ ರೋಗ ಎಲ್ಲೆಲ್ಲಿದೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಯ್ತು ಎರಡನೇದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತ ನಾವ್ ಹೇಳ್ತೀವಿ ಅದನ್ನ ತುಂಬಾ ಉತ್ಕೃಷ್ಟ ರೀತಿಯಲ್ಲಿ ಮಾಡಿದ್ರು ಅಂದ್ರೆ ಯಾರನ್ನು ಬಿಡದೆ ಹೊರಗಿಂದ ಯಾರನ್ನು ಬರದೆ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಸೊ ರೋಗ ಮತ್ತೆ ಈಗ ಏನು ಹರಡೋ ಪ್ರಮಾಣ ಏನಿದೆ ಅದನ್ನ ಕಮ್ಮಿ ಮಾಡ್ತಾ ಬಂದ್ರು ಮೂರನೇದು ತಾವ್ ಹೇಳದಂಗೆ ಬಂದಿರುವಂತ ರೋಗಿಗಳಿಗೆ ಅಧಿಕ ಪರಿಣಾಮಕಾರಿಯಾಗಿ ಯೋಗ ಇರ್ಬೋದು ಈ ಯೋಗ ಮತ್ತೆ ಯೋಗದಲ್ಲಿ ನಾವೇನ್ ಹೇಳ್ತೀವಿ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಅಂತ ಹೇಳ್ತೀವಿ ಇದನ್ನ ಮಾಡೋದ್ರಿಂದ ರೋಗಿಯ ಒಂದು ಶ್ವಾಸಕೋಶ ಏನಿರುತ್ತೆ ಅಂದ್ರೆ ಲಂಗ್ ಇಟ್ ಇಂಪ್ರೂವ್ಸ್ ಲಂಗ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ ಹಂಗಾಗಿ ಅದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಮತ್ತೆ ಎರಡನೇದು ಮೆಡಿಟೇಷನ್ ಮಾಡೋದ್ರಿಂದ ರೋಗಿಗೆ ಏನಾಗಿದೆ ಸ್ಟ್ರೆಸ್ ಲೆವೆಲ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಈ ತರ ನೋಡ್ತಾ ಹೋಗ ಅದ್ರ ಜೊತೆ ಇಮ್ಯುನಿಟಿ ಎನ್ಹಾನ್ಸರ್ಸ್ ಅಂತ ಕಷಾಯ ಇರ್ಬೋದು ಅಥವಾ ಗಾರ್ಲಿಕ್ ಜ್ಯೂಸ್ ಇರ್ಬೋದು ಈ ತರ ಕೆಲವೊಂದು ಗಿಡಮೂಲಿಕೆ ಈಗ ಬೇರೆ ಬೇರೆ ಚಿಕಿತ್ಸೆ ವಿಧಾನಗಳನ್ನು ಕೂಡ ಕೊಟ್ಬಿಟ್ಟು ಬಂದಿರುವಂತ ರೋಗಿಗಳಿಗೆ ಖಂಡಿತವಾಗ್ಲೂ ಅದು ವಾಸಿ ಪರಿಣಾಮಕಾರಿಯಾಗಿ ವಾಸಿ ಆಗಕ್ಕೆ ಕಾರಣ ಆಯ್ತು ಅದಕ್ಕೆ ನೋಡಿದ್ರೆ ಡೆತ್ ರೇಟ್ ತುಂಬಾ ಕಮ್ಮಿ ಇದೆ ಅಂತ ಚೆನ್ನೈಯಲ್ಲಿ ಹೇಳ್ಬೋದು ಈಗ ಈಗ ಕರ್ನಾಟಕದ ಲೆಕ್ಕಕ್ಕೆ ಬಂದ್ರೆ ಈಗ ಈಗ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಟೆಸ್ಟ್ ಗಳ ವಿಚಾರವನ್ನ ನಾವು ಅಂತ ಹೇಳೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈಗಾಗ್ಲೇ ಅವರಲ್ಲಿ ನ್ಯಾಚುರೋಪತಿಯ ಬಳಕೆ ಕೂಡ ಮಾಡಿದ್ರು ಅಂತ ಹೇಳಿ ಅದು ಎಷ್ಟು ಪರಿಣಾಮಕಾರಿ ಆಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಅದರ ಬಳಕೆ ಆಗ್ತಾ ಇದೆಯಾ ಹೇಗೆ ಕರ್ನಾಟಕದಲ್ಲಿ ಆಕ್ಚುಲಿ ಏನಾಗಿದೆ ಅಂದ್ರೆ ಕೆಲವೊಂದ್ ಕಡೆ ಇದನ್ನ ನಾವು ಪರ್ಟಿಕ್ಯುಲರ್ಲಿ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೊಡ್ತಾ ಇದ್ದಾರೆ ಅದು ಕೊಟ್ಟಾಗ ಕೆಲವು ಕಡೆ ಪರಿಣಾಮಕಾರಿಯಾಗಿ ಕೆಲಸ ಆಗಿದೆ ಈಗ ನೀವು ಕೆಲವು ಕಡೆ ಆಯುರ್ವೇದ ಚಿಕಿತ್ಸಕರು ಏನೋ ಕೊಟ್ಟು ಅವರ ಗಿಡಮೂಲಿಕೆಗಳಿಂದ ಕೊಟ್ಟು ಕೆಲವು ಮೇನ್ಲಿ ಏನಂದ್ರೆ ಟ್ರೀಟ್ಮೆಂಟ್ ಅಲ್ಲಿ
ಈ ನ್ಯಾಚುರೋಪತಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಇಮ್ಯುನಿಟಿ ಬೂಸ್ಟ್ ಮಾಡಿದಾಗ ಮೈನ್ ಕೋವಿಡ್ ಏನಿದೆ, ಕೋವಿಡ್ ಇನ್ಫೆಕ್ಷನ್ ರೇಟ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ರೋಗಿಯಲ್ಲಿ. ಸೊ ಒನ್ಸ್ ವೈರಲ್ ಲೋಡ್ ಅದೇನಿದೆ ಇಮ್ಯುನಿಟಿ ಜಾಸ್ತಿ ಆದಾಗ ವೈರಸ್ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಅದರಿಂದ ಬೇರೆಯವರು ತುಂಬಾನೇ ಆಗ್ಬೇಕು ಅನ್ನುವಂಥದ್ದು, ಟೆಸ್ಟ್ ಆದ್ಮೇಲೆ ಅವರನ್ನ ಯಾವ ರೀತಿಯಾಗಿ ಟ್ರೇಸ್ ಮಾಡುವಂತಹ ವಿಚಾರಗಳು ಕೂಡ ಆಗ್ಬೇಕಾಗತ್ತೆ ಅಂತ ಹೇಳಿ. ಖಂಡಿತವಾಗ್ಲು ಅದಕ್ಕೆ ನಾವ್ ಹೇಳ್ತೀವಿ ಟೆಸ್ಟ್ ಅಲ್ಲಿ ಇನ್ನೊಂದೇನಂದ್ರೆ ಪೂಲ್ ಟೆಸ್ಟಿಂಗ್ ಅಂತಾನು ಯೂಸ್ ಮಾಡಿದ್ರು ಚೆನ್ನೈಯಲ್ಲಿ. ಸೊ ಅಂದ್ರೆ ಈಗ ಏನಂದ್ರೆ ಒಂದ್ ಯಾವ್ದೋ ಒಂದು ಪ್ರಾಂತ್ಯದಲ್ಲಿ ಸ್ಲಮ್ ಗಿಮ್ ಅಲ್ಲಿ ಹೋದಾಗ ಹೋಗ್ಬಿಟ್ಟು 5 ಜನಕ್ಕೆ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ರೆ ಮತ್ತೆ ಆ ಗ್ರೂಪ್ ಅಲ್ಲಿ ಎಲ್ಲರಿಗೂ ಟೆಸ್ಟ್ ಮಾಡಿ ಆ ಪೂಲ್ ಟೆಸ್ಟಿಂಗ್ ಕೂಡ ಒಂದ್ ಸ್ಟ್ರಾಟಜಿ. ಅದು ಅದೆಲ್ಲ ಕೂಡ ಒಂದು ಪರಿಣಾಮಕಾರಿ ಕೆಲಸ ಮಾಡ್ತಾ ಹೇಳ್ಬೋದು ಚೆನ್ನೈ. ಡಾಕ್ಟರ್ ಸುನೀಲ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ. ಮತ್ತೆ ಶುರುವಾಯಿತು ಖಾಸಗಿ ಶಾಲೆಗಳ ಧನದಾಹ. ಫಸ್ಟ್ ಟರ್ಮ್ ಫೀ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕಟ್. ಇದು ಖಾಸಗಿ ಶಾಲೆಗಳು ಈಗಾಗಲೇ ಪೋಷಕರಿಗೆ ದಿನದಿಂದ ದಿನಕ್ಕೆ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡುವ ತಂತ್ರ ಮಾಡ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಇದ್ದಂತಹ ಶಾಲೆಗಳು ಈಗ ಹಣ ವಸೂಲಿಗೆ ಶುರು ಮಾಡಿಕೊಂಡಿದೆ. ಆನ್ಲೈನ್ ಕ್ಲಾಸ್ ಬೇಕು ಅನ್ನೋದಾದ್ರೆ ನೀವು ಫೀಸ್ ಅನ್ನ ಕಟ್ಟಬೇಕು, ಫಸ್ಟ್ ಟರ್ಮ್ ಫೀಸ್ ಅನ್ನ ಕಟ್ಟಲೇಬೇಕು ಅನ್ನುವಂತ ತಾಕೀತನ್ನ ಈಗ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗಳು, ಖಾಸಗಿ ಶಾಲೆಯವರು ಈಗ ಪೋಷಕರ ಮೇಲೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಶಾಲೆಯ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. 1 ತಿಂಗಳು ಕ್ಲಾಸ್ ಅಟೆಂಡ್ ಮಾಡಿದ ಮಕ್ಕಳ ಲಾಗಿನ್ ಅನ್ನೇ ಈಗ ಬ್ಲಾಕ್ ಮಾಡಿದ್ದಾರೆ ಶಾಲೆಯವರು. ಮುಕ್ಕಾಲು ಫೀ ಕಟ್ಟಿದ್ರು ಕೂಡ ಆನ್ಲೈನ್ ಕ್ಲಾಸ್ ಅನ್ನ ಕಟ್ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ಒತ್ತಡ ಹೇರುವಂತಿಲ್ಲ, ಒತ್ತಾಯ ಮಾಡುವಂತಿಲ್ಲ, ಫೀಸ್ ಕಟ್ಟಿ ಅಂತ ಹೇಳಿ ಸಂಪೂರ್ಣವಾಗಿ ಕಟ್ಕೊಳ್ಳುವ ಹಾಗಿಲ್ಲ ಅನ್ನೋದನ್ನ ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ. ಜೊತೆಗೆ ಈಗಾಗಲೇ ಮಾರ್ಗದರ್ಶನವನ್ನ ಶಿಕ್ಷಣ ಇಲಾಖೆ ಕೂಡ ನೀಡಿದೆ. ಬಟ್ ಜೀವನ್ ಭೀಮನಗರ ಹಾಗೂ ಸಿ ವಿ ರಾಮನ್ ನಗರದಲ್ಲಿದೆ ಶಾಲೆ. ಈ ಎರಡೂ ಶಾಲೆಯ ಮಕ್ಕಳಿಗೆ ಒಟ್ಟಿಗೆ ಆನ್ಲೈನ್ ತರಗತಿ, ಶಿಕ್ಷಕರಿಗೆ ಸಂಬಳ, ಶಾಲೆಯ ಕಟ್ಟಡದ ಬಾಡಿಗೆ ಕಟ್ಟಬೇಕು ಅಂತ ಹೇಳಿ ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ತರಗತಿಯ ಈಗಾಗಲೇ ಎಲ್ಲಾ ಕಡೆ ಒಂದು ರೀತಿಯಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಅರ್ಧದಿಂದ ಕಟ್ ಮಾಡಿದ್ರೆ ಏನಾಗುತ್ತೆ? ಭಯ ಆಗೇ ಆಗುತ್ತೆ ಪೋಷಕರಿಗೆ, ನಮ್ಮ ಮಕ್ಕಳಿಗೆ ಈಗ ಎಜುಕೇಶನ್ ಸಿಗುತ್ತೋ ಇಲ್ವಾ ಅನ್ನುವಂತಹ ಆತಂಕ, ಅದೇ ರೀತಿಯಾದಂತಹ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಪೋಷಕರು. ಇಷ್ಟು ದಿನ ಸೈಲೆಂಟ್ ಇದ್ದಂತಹ ಶಾಲೆಗಳು ಈಗ ಹಣ ವಸೂಲಿಗೆ ಶುರು ಮಾಡಿಕೊಂಡಿದೆ. ಮತ್ತೆ ಶುರು ಆಗಿದೆ ಈಗ ಖಾಸಗಿ ಶಾಲೆಗಳ ಧನ ದಾಹದ ವಿಚಾರ. ಫಸ್ಟ್ ಟರ್ಮ್ ಫೀ ಕಟ್ಟಲೇಬೇಕು ಅಂತೇಳಿ ಎಷ್ಟೋ ಜನ ಈಗ ಮುಕ್ಕಾಲು ಫೀಸ್ ಅನ್ನ ಕಟ್ಟಿದ್ದಾರೆ, ಆದ್ರೆ ಕಂಪ್ಲೀಟ್ ಆಗಿ ಕಟ್ಟಬೇಕು ಅಂತ ಹೇಳಿ ಈಗ ಶಾಲೆಯವರು ಈಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಗಳ ಲಾಗಿನ್ ಮಾಡಿದ್ರು ಕೂಡ 1 ತಿಂಗಳು ಕ್ಲಾಸ್ ಅಟೆಂಡ್ ಮಾಡಿದ್ರು ಬ್ಲಾಕ್ ಮಾಡಿದ್ದಾರೆ. ಇದುವೇ ಈಗ ಪೋಷಕರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ತರಗತಿ ಮಿಸ್ ಆಗುವ ಭೀತಿಯಲ್ಲಿದ್ದಾರೆ ಪೋಷಕರು. ಖಾಸಗಿ ಶಾಲೆಯವರಿಗೆ ಒಂದ್ ಸ್ವಲ್ಪ ಈಗ ಏನಾದ್ರೂ ಆಯ್ತಪ್ಪ ಕ್ಲಾಸ್ ಮಾಡಿ ಅಂತ ಹೇಳಿದ್ದೆ ತಪ್ಪಾಯ್ತೇನೋ ಅನ್ನುವ ರೀತಿಯಲ್ಲಿ ಈಗ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಫೀಸ್ ಕಟ್ಟಲೇಬೇಕು ಅನ್ನುವಂತಹ ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರೆ ಪೇರೆಂಟ್ಸ್ ಮೇಲೆ. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇಲ್ಲ ಇಲ್ಲದಿದ್ರೆ ಅಂತ ಹೇಳಿ ಈಗ ಆ ತರದ ಒಂದು ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರವನ್ನ ಖಾಸಗಿ ಶಾಲೆಯವರು ಮಾಡ್ತಾ ಇದ್ದಾರೆ. ಫಸ್ಟ್ ಟರ್ಮ್ ಫೀ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಕಟ್ಟ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಖಾಸಗಿ ಶಾಲೆಗಳ ದರದಾಹ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಆಲ್ರೆಡಿ ಹೈಕೋರ್ಟ್ ಮಾರ್ಗಸೂಚಿಯನ್ನ ಕೊಟ್ಟಿದೆ, ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನ ಕೊಟ್ಟಿದೆ, ಯಾವ ರೀತಿಯಾಗಿ ಇರಬೇಕಾಗುತ್ತೆ ಆನ್ಲೈನ್ ಕ್ಲಾಸ್ ಅನ್ನೋದ್ರ ಜೊತೆ ಜೊತೆಗೆ ಯಾವುದೇ ಕಾರಣಕ್ಕೂ ಒತ್ತಾಯವನ್ನ ಮಾಡುವ ಹಾಗಿಲ್ಲ, ಜೊತೆಗೆ ಫೀಸ್ ಕಟ್ಟುಕೊಳ್ಳೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಲ್ಲಿ ಒತ್ತಾಯವನ್ನ ಮಾಡುವ ಹಾಗಿಲ್ಲ ಅಂತ ಹೇಳಿ ಆಲ್ರೆಡಿ ಮಾರ್ಗಸೂಚಿ ನೀಡಲಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಗೆ ಆ ಶಾಲೆಯ ಮಕ್ಕಳ ಒಬ್ಬ ಪೋಷಕರು ನಮ್ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಾವ ರೀತಿಯಾಗಿ ಈಗ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅನ್ನೇ ಬ್ಲಾಕ್ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆ ಆ ಶಾಲೆಯಲ್ಲಿ? ಅವರದ್ದು ಇದು ಬ್ಲಾಕ್ ಮಾಡಿದ್ದಾರೆ, ಫೀಸ್ ಕಟ್ಟಬೇಕು ಅಂದ್ರೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ 1 ತಿಂಗಳು ಅಂದ್ರೆ ಈಗ ಆಲ್ಮೋಸ್ಟ್ 15th ಇಂದ ಆಗ್ತಾ ಇರುವಂತದ್ದು, ಆಲ್ಮೋಸ್ಟ್ ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತಲ್ವಾ? ಹೌದು, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿ ಈಗ ಬ್ಲಾಕ್ ಮಾಡಿದ್ದಾರೆ. ಹೌದು. ಓಕೆ, ಏನ್ ನಿಮ್ಗೆ ಏನ್ ರೀಸನ್ ಕೊಟ್ರು ಅವ್ರು ಯಾಕೆ ಬ್ಲಾಕ್ ಮಾಡಿದ್ರು ಅಂತ ಏನ್ ಹೇಳಿದ್ರು? ಫೀಸ್ ಕಟ್ಟಬೇಕು ಅಂತ. ನೀವು ಸ್ವಲ್ಪ ಆದ್ರೂ ಪೇ ಮಾಡಿದ್ರ ಅಥವಾ ಪೇ ಮಾಡ್ತೀವಿ ಅಂತ ಏನಾದ್ರೂ ಹೇಳಿದ್ರ ಅವ್ರಿಗೆ? ಇಲ್ಲ. ನಿಮ್ಗೆ ಅವ್ರು ಹೇಳಿದಾಗ ನೀವ್ ಏನ್ ಹೇಳಿದ್ರಿ ಅವ್ರಿಗೆ, ಏನ್ ರಿಯಾಕ್ಟ್ ಮಾಡಿದ್ರಿ ಅಥವಾ ಅವರ ರಿಯಾಕ್ಟ್ ಯಾವ ರೀತಿ ಆಗಿತ್ತು? ಏನಿಲ್ಲ, ಅವರಿಗೆ ಹೇಳಿದ್ದು, ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ದು, ಆದ್ರೆ ಅವ್ರು ಏನು ಹೇಳಿಲ್ಲ ನಮ್ಗೆ. ನಮ್ಗೆ ಇಷ್ಟು ಇವಾಗ ಏನು ಅಂದ್ರೆ ಅವರು ನಮ್ಗೇನ ಎಲ್ಲ ಇದೆ, ಎಲ್ಲ ಖರ್ಚಿದೆ, ನೀವು ಕೊಡ್ಲೇಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರು. ಓಕೆ, ನಮ್ಮ ಖರ್ಚಿಗೋಸ್ಕರ ನೀವು ಫೀಸ್ ಪೇ ಮಾಡ್ಲೇಬೇಕು ಅಂತೇಳಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.